ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊಬೈಲ್ ನಂಬರ್ ಚೇಂಜ್ ಮಾಡಿ ಅಕೌಂಟ್ನಲ್ಲಿದ್ದ ಹಣಕ್ಕೆ ಕನ್ನ ಹಾಕುತ್ತಿದ್ದ ಖದೀಮರು ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಕೋಟಿ ಕೋಟಿ ಹಣ ಡೆಪಾಸಿಟ್ ಮಾಡಲು ಬಂದವರು ಅಂಧರಾಗಿದ್ದಾರೆ. ಯಾವುದೋ ಮನೆಯಲ್ಲಿಯೇ ಕೂತು ಸ್ಮಾರ್ಟ್ ದೋಖ ಮಾಡುತ್ತಿದ್ದ ಈ ಖದೀಮರು ಕೇವಲ ಮೊಬೈಲ್ ನಂಬರ್ ಚೇಂಜ್ ಮಾಡಿ ಕೋಟಿ ಕೋಟಿ ಹಣಕ್ಕೆ ಕನ್ನ ಹಾಕಿ ಸಿಕ್ಕಿಬಿದ್ದಿದ್ದಾರೆ. ಕೋಟಿ ಕೋಟಿ ಲೂಟಿಯ ಐಎಂಎ ಪ್ರಕರಣ ಮಾಸುವ ಮುನ್ನವೇ ರಾಜಧಾನಿ ಬೆಚ್ಚಿ ಬೀಳುವಂತೆ ಮಾಡಿದ ಘಟನೆ ಇದಾಗಿದೆ. ಹೌದು, ಬೆಂಗಳೂರು ಹೊರವಲಯದ ನೆಲಮಂಗಲ ಪಟ್ಟಣದಲ್ಲಿ ಐಸಿಐಸಿಐ ಬ್ಯಾಂಕಿಗೆ 1,90,00,000 ರೂಪಾಯಿ ಹಣ ತುಂಬಲು ಬಂದಾಗ ಆರೋಪಿಗಳು ನೆಲಮಂಗಲ ಪೊಲೀಸರ ಅತಿಥಿಗಳಾಗಿದ್ದಾರೆ. ಆನ್ಲೈನ್ನಲ್ಲಿ ಅಕೌಂಟ್ಗೆ ಸಂಬಂಧಪಟ್ಟ ಮೊಬೈಲ್ ನಂಬರ್ ಚೇಂಜ್ ಮಾಡಿ ಬರೋಬ್ಬರಿ 3 ಕೋಟಿ ಹಣವನ್ನ ಡ್ರಾ ಮಾಡಿದ್ದ ಆರೋಪಿಗಳು ಆ ಹಣವನ್ನ ಬ್ಯಾಂಕ್ನಲ್ಲಿ ಜಮೆ ಮಾಡಲು ಬಂದಾಗ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಇನ್ನು ಈ ಹಣದ ಮೋಸಕ್ಕೆ ಸಂಬಂಧಪಟ್ಟಂತೆ ರಾಮಮೂರ್ತಿ ನಗರದಲ್ಲಿ ವಂಚನೆ ಪ್ರಕರಣ ಕೂಡ ದಾಖಲಾಗಿತ್ತು. 3 ಆರೋಪಿಗಳು ನಂಬರ್ ಪ್ಲೇಟ್ ಇಲ್ಲದ ಸ್ಕೋಡಾ ಕಾರ್ನಲ್ಲಿ ಬಂದು ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ನಿನ್ನೆ ಸಂಜೆ ನೆಲಮಂಗಲದಲ್ಲಿರುವ ಐಸಿಐಸಿಐ ಬ್ಯಾಂಕ್ ಬ್ರಾಂಚ್ನಲ್ಲಿ ಹಣ ಡೆಪಾಸಿಟ್ ಮಾಡಲು ಬಂದಿದ್ದರು. ರಾತ್ರಿ 11 ಗಂಟೆಯವರೆಗೆ ಬ್ಯಾಂಕ್ ಸಿಬ್ಬಂದಿ ಹಣ ಎಣಿಕೆ ಮಾಡಿ ಅನುಮಾನ ಮೇರೆಗೆ ಬ್ಯಾಂಕ್ ಮ್ಯಾನೇಜರ್ ನೆಲಮಂಗಲ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಬಂಧಿತರನ್ನ ದಾವಣಗೆರೆ ಜಿಲ್ಲೆಯ ಹರಿಹರ ಮೂಲದ ಪರೀಕ್ಷಿತ್ ನಾಯ್ಡು, ಗುರುಪ್ರಸಾದ್ ಹಾಗೂ ರಂಗಸ್ವಾಮಿ ಎಂದು ಗುರುತಿಸಲಾಗಿದೆ. ಇವರೆಲ್ಲರೂ ಸದ್ಯ ಪೊಲೀಸ್ ವಶದಲ್ಲಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ. ಇನ್ನು ಈ ಹಣ ಧಮ್ ನಗರಿ ವಿಷನ್ ಫೌಂಡೇಶನ್ಗೆ ಸೇರಿದ್ದು ಎಂಬ ಮಾಹಿತಿ ಬಹಿರಂಗವಾಗಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾದ ಕೊಂಡೂರು ಪಟ್ಟಣದ ಐತಿಹಾಸಿಕ ಹಜರತ್ ಶಹಾದಲ್ಲಿ ಉರುಸ್ ಇದೇ ದಿನಾಂಕ 8-10 ವಿಜೃಂಭಣೆಯಿಂದ ಜರುಗಲಿದೆ. ದಿನಾಂಕ 8 ರಾತ್ರಿ 7:30 ದರ್ಗಾದಲ್ಲಿ ಗಂಧ ಏರಿಸುವ ಕಾರ್ಯಕ್ರಮ, ನಂತರ ಸರ್ವ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ದಿನಾಂಕ 9 ಉರುಸ್ ಜರುಗಲಿದ್ದು ರಾತ್ರಿ 10 ಕವ್ವಾಲಿ ಮುಖಬಲ ಹಾಗೂ ದಿನಾಂಕ 10 ರಾತ್ರಿ 9:30 ನಿಜಾಮ್ ಅಲ್ಹ ಖಾನ್ ಇವರಿಂದ ಜಾನಪದ ಹಾಡುಗಳ ಕಾರ್ಯಕ್ರಮ ಜರುಗಲಿದೆ ಎಂದು ಉರುಸ್ ಕಮಿಟಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಕಾತರಗಡ್ಡಿಯ ರಸ್ತೆ ಕಾಮಗಾರಿಗೆ ಶಾಸಕ ಆನಂದ ಸಿದ್ದು ನ್ಯಾಮೇಗೌಡ ಅವರು ಚಾಲನೆ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಕಾತರಗಡ್ಡಿಯ ರಸ್ತೆಗೆ ಈಗ ಸಮಯ ಬಂದಿದೆ. ರಸ್ತೆ ಇಲ್ಲದ ಈ ದಾರಿಯಲ್ಲಿ ಜನರು ಓಡಾಡಲು ತುಂಬಾ ಕಷ್ಟಪಡುತ್ತಿದ್ದರು. ಮಳೆಗಾಲ ಬಂದ್ರೆ ಮುಗಿದೆ ಹೋಯ್ತು, ಓಡಾಡಲು ತುಂಬಾ ಕಷ್ಟವಾಗುತ್ತಿತ್ತು. ಈ ರಸ್ತೆಯನ್ನ ಮಾಡಲು ಕಾಲ ಕೂಡಿ ಬಂದಿದೆ. ಜಮಖಂಡಿಯ ಶಾಸಕರಾದ ಆನಂದ ಸಿದ್ದು ನ್ಯಾಮಗೌಡ ಅವರು ರಸ್ತೆ ಮಾಡುವುದಾಗಿ ಹೇಳಿದ್ದರು. ರಿಬ್ಬನ್ ಕಟ್ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪಂಚಾಯತಿಯ ಸದಸ್ಯರು ಆದಂತಹ ಉಮೇಶ್ ಪಾಟೀಲ್, ಸಂಗಪ್ಪ ಹಿಪ್ಪರ್ಗಿ, ಪಾರಿಸ್ ಸಂತಿ, ಅರುಣ್ ದೇಮಾಯಿ, ಮುತ್ತಣ್ಣ ಮಹೇಶ ಬಾಡ್ಗಿ, ಬಾಳಯ್ಯ ಸ್ವಾಮಿ ಮತ್ತಿತರರು ಗಣ್ಯಮಾನ್ಯರು ಹಾಜರಿದ್ದರು. ದೇಶೀಯ ಪೂಜೆ ಮಾಡಲ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಶಾಸಕ ಡಾಕ್ಟರ್ ನಾರಾಯಣಗೌಡ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಶಾಸಕರ ನಿವಾಸಕ್ಕೆ ಸಶಸ್ತ್ರ ಪೊಲೀಸರ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಶಾಸಕರ ನಿವಾಸಕ್ಕೆ ಸಶಸ್ತ್ರ ಪೊಲೀಸರ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಆನಂದೇಗೌಡರ ನೇತೃತ್ವದಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದೆ. ಜೆಡಿಎಸ್ ಅಭಿಮಾನಿಗಳಲ್ಲಿ ಹತಾಶೆಯ ಮನೋಭಾವ, ಕಾರ್ಯಕರ್ತರಲ್ಲಿ ನೀರವ ಮೌನ ಆವರಿಸಿದೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಮತ್ತು ಗೆರೂರು ಅಣೆಕಟ್ಟೆಗಳಿಂದ ಒಣಗುತ್ತಿರುವ ಕಬ್ಬಿನ ಬೆಳೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಕೆಆರ್ಪೇಟೆ ಪಟ್ಟಣದ ಮಿನಿ ವಿಧಾನಸೌಧದ ತಮ್ಮ ಸಾಕು ಪ್ರಾಣಿಗಳೊಂದಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ರೈತ ಮುಖಂಡರು. ರೈತ ನಾಯಕ ದರ್ಶನ್ ಪುಟ್ಟಣಿಯ ನೇತೃತ್ವದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ನಂದಿನಿ ಜೈರಾಮ್, ಮುದಿಗೆರೆ ರಾಜೇಗೌಡ, ಮರುವನಹಳ್ಳಿ ಶಂಕರ್, ಲಕ್ಷ್ಮೀಪುರ್ ಜಗದೀಶ್, ಮುದ್ದುಕುಮಾರ್, ನಾರಾಯಣಸ್ವಾಮಿ, ಬೂಕನಕೆರೆ ನಾಗರಾಜು, ಕರೋಟೆ ತಮ್ಮಯ್ಯ,
ಕಾರಿಗನಹಳ್ಳಿ ಕುಮಾರ್, ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾದ ಡಾಕ್ಟರ್ ಎಸ್ ಕೃಷ್ಣಮೂರ್ತಿ, ಎಎಲ್ ಕೆಂಪೇಗೌಡ ಸೇರಿದಂತೆ ನೂರಾರು ರೈತರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಎತ್ತಿನ ಗಾಡಿಗಳು ಹಾಗೂ ತಮ್ಮ ಸಾಕು ಪ್ರಾಣಿಗಳೊಂದಿಗೆ ಆಗಮಿಸಿ ರೈತರ ಜೀವನದ ಜೊತೆಯಲ್ಲಿ ಚೆಲ್ಲಾಟವಾಡುತ್ತಿರುವ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡುವಂತೆ, ಒಣಗುತ್ತಿರುವ ಬೆಳೆಗಳನ್ನು ಉಳಿಸಲು ಜಲಾಶಯದಿಂದ ನೀರು ಹರಿಸುವಂತೆ ಒತ್ತಾಯಿಸಿದರು. ಪೊಲೀಸರು ಮಿನಿ ವಿಧಾನಸೌಧಕ್ಕೆ ರೈತರು ಪ್ರವೇಶ ಮಾಡದಂತೆ ತಡೆಯೊಡ್ಡಿದ್ದ ಬ್ಯಾರಿಕೇಡ್ಗಳನ್ನು ಭೇದಿಸಿ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಮೆಟ್ಟಿಲುಗಳ ಮೇಲೆ ಕುಳಿತು ಶಾಸಕ ನಾರಾಯಣಗೌಡ ಹಾಗೂ ಜಿಲ್ಲಾ ಮಂತ್ರಿ ಪುಟ್ಟರಾಜ್ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನಾಗಮಂಗಲ ಡಿವೈಎಸ್ಪಿ ವಿಶ್ವನಾಥ್, ಸರ್ಕಲ್ ಇನ್ಸ್ಪೆಕ್ಟರ್ ಕೆಎನ್ ಸುಧಾಕರ್ ಅವರ ನೇತೃತ್ವದಲ್ಲಿ ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ತಹಸೀಲ್ದಾರ್ ಎಂ ಶಿವಮೂರ್ತಿ ಪ್ರತಿಭಟನೆ ನಿರತ ರೈತರಿಂದ ಮನವಿ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳುಹಿಸಿಕೊಡುವುದಾಗಿ ತಿಳಿಸಿ ಪ್ರತಿಭಟನೆ ವಾಪಸ್ ಪಡೆಯುವಂತೆ ಮನವಿ ಮಾಡಿದರು. ರೈತರ ಕೋರಿಕೆಯಂತೆ ತಾಲೂಕಿನ ಮಾಕವಳ್ಳಿಯಲ್ಲಿರುವ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಹಾಗೂ ರೈತ ಮುಖಂಡರ ಸಭೆ ನಡೆಸಿ ಕಾರ್ಖಾನೆಯ ಆರಂಭಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಕಾರ್ಮಿಕರಿಗೆ ಪುರಸಭೆಯ ವತಿಯಿಂದ ಸುರಕ್ಷಾ ಕವಚ ಹಾಗೂ ಸಮವಸ್ತ್ರವನ್ನು ಮುಖ್ಯಾಧಿಕಾರಿ ಸತೀಶ್ ವಿತರಣೆ ಮಾಡಿದರು. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದಲ್ಲಿ ಸ್ವಚ್ಛತೆ ಹಾಗೂ ನೈರ್ಮಲ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಪೌರ ಕಾರ್ಮಿಕರು ಹಸಿ ಕಸ ಮತ್ತು ಒಣಕಸವನ್ನ ಸಂಗ್ರಹಿಸುತ್ತಿರುವ ಹಿನ್ನೆಲೆಯಲ್ಲಿ ಪುರಸಭೆಯ ವತಿಯಿಂದ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಸುರಕ್ಷಾ ಕವಚ ಹಾಗೂ ಸಮವಸ್ತ್ರವನ್ನ ವಿತರಿಸಿದರು. ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಕಸ ನಿರ್ವಹಣೆ ಮಾಡುವ ವಾಹನವು ಬಂದಾಗ ಹಸಿ ಮತ್ತು ಒಣಕಸವನ್ನ ಬೇರ್ಪಡಿಸಿಕೊಟ್ಟು ಸಹಕರಿಸಬೇಕು. ಪಟ್ಟಣದಲ್ಲಿ ಸ್ವಚ್ಛತೆಯ ನಿರ್ವಹಣೆಗೆ ಸಹಕಾರ ನೀಡಿ ಕಸದಿಂದ ಮುಕ್ತವಾದ ಆರೋಗ್ಯವಂತ ಸ್ವಚ್ಛ ಪಟ್ಟಣ ಮಾಡಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದ ಸತೀಶ್ ಕುಮಾರ್, ಪಟ್ಟಣದ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಅಂಗಡಿ ಮುಗ್ಗಟ್ಟುಗಳಲ್ಲಿ ಪ್ಲಾಸ್ಟಿಕ್ ವ್ಯಾಪಾರವನ್ನು ನಿಷೇಧಿಸಲಾಗಿದೆ. ಪುರಸಭೆ ಅಧಿಕಾರಿ ವರ್ಗದವರು ಅಂಗಡಿಗಳ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನು ಸಿಕ್ಕರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ದಂಡ ವಿಧಿಸಲಾಗುವುದು ಎಂದು ಮುಖ್ಯಾಧಿಕಾರಿ ಸತೀಶ್ ತಿಳಿಸಿದರು. ಈ ಸಂದರ್ಭದಲ್ಲಿ ನೈರ್ಮಲ್ಯ ವಿಭಾಗದ ಎಂಜಿನಿಯರ್ ರಕ್ಷಿತ್, ಪೌರ ಕಾರ್ಮಿಕರ ಮೇಸ್ತ್ರಿ ಮುತ್ತಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳದೇನೆಂದರೆ ಈಗಾಗಲೇ ಸರ್ಕಾರದ ಆದೇಶದಂತೆ ಮನೆ ಮನೆಯಲ್ಲಿ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಣೆ ಮಾಡಲಿಕ್ಕೆ ನಮ್ಮ ಸಿಬ್ಬಂದಿಗಳು ಆಟೋ ಮೂಲಕ ಮನೆ ಮನೆಗೆ ವೀಕ್ಷಣೆಯನ್ನು ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ನಾಗರಿಕರು, ಪಟ್ಟಣದ ಸಾರ್ವಜನಿಕರು ನಮ್ಮ ಸಿಬ್ಬಂದಿಗಳ ಜೊತೆ ಕೈ ಜೋಡಿಸಿ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಣೆ ಮಾಡಿ ಆಟೋಕ್ಕೆ ಕೊಡೋದ್ರ ಮೂಲಕ ನಮ್ಮ ಸಿಬ್ಬಂದಿಗಳ ಜೊತೆ ಸಹಕಾರವನ್ನು ನೀಡಬೇಕು. ಅದರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೋಸ್ಕರ ಅವರು ಕೂಡ ಸಹಕಾರಿಯಾಗಬೇಕು. ಅದರಿಂದಲೂ ಕೂಡ ನಮಗೆ ಕೆಲಸ ಸುಲಭ ಆಗ್ತದೆ ಅಂತ ಹೇಳಿ ನಾನು ಪಟ್ಟಣದ ನಾಗರಿಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಇದರ ಜೊತೆಗೆ ಈಗಾಗಲೇ ಸರ್ಕಾರ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೆ, ಸೊ ಮತ್ತು ಪುರಸಭೆ ಎಲ್ಲ ಈಗ ಕಸ ವಿಂಗಡಣೆ ಎಲ್ಲ ಇದೆಲ್ಲ ಮಾಡಲೇಬೇಕಾಗಿತ್ತು. ಅದರಿಂದ ಪೌರ ಕಾರ್ಮಿಕರಿಗೆ ಅದ್ರ ಬಗ್ಗೆ ಏನಾಗಿದೆ, ಪ್ರತಿ ಮನೆಯಲ್ಲಿ ಹಸಿ ಕಸ ಮತ್ತೆ ಒಣ ಕಸನ ವಿಂಗಡಣೆ ಮಾಡಬೇಕಾಗಿದೆ. ಆ ಹಸಿ ಕಸ ಮತ್ತೆ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ವತಿಯಿಂದ ಜಿಜಿ ಕಾಲೇಜಿನಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಮಹೇಶ್ ನಿಂಗನೂರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಯುವ ಘಟಕ ಜಿಲ್ಲಾಧ್ಯಕ್ಷರಾದ ಬಸಯ್ಯ ಮಠಪತಿ ಅವರು ಹಾಜರಿದ್ದರು ಮತ್ತು ಜಮಖಂಡಿ ಪದಾಧಿಕಾರಿಗಳಾದ ಮಹಾದೇವ್ ಮಾಲೋಜಿ, ಜಮಖಂಡಿ ತಾಲೂಕು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದ ನಾಗರಾಜ್ ಕಣಬೂರ್ ಮತ್ತು ನಗರ ಘಟಕದ ಅಧ್ಯಕ್ಷ ನಿವೃತ್ತಿನಾಥ್
ಮಾಸ್ಟರ್ ಮತ್ತು ನಮ್ಮ ಜಮಖಂಡಿ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾದ ಶಿವು ಗೋಸ್ತಿಯವರು ಮತ್ತು ಕಾರ್ಯದರ್ಶಿಯಾದ ಮಂಜು ನಾವಿ, ಸಂಚಾಲಕರಾದ ವೆಂಕಣ್ಣ ಚೌಧರಿ ಮತ್ತು ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಬಸವರಾಜ್ ಸಸಲಾದಿ, ಜಮಖಂಡಿ ತಾಲೂಕಿನ ಕಾನೂನು ಘಟಕದ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಅವರು ಉಪಸ್ಥಿತರಿದ್ದರು. ನಗರ ಘಟಕದ ಅಧ್ಯಕ್ಷ ದಸರಾ ಜಂಡೆ ಅವರು, ಗ್ರಾಮೀಣ ಘಟಕದ ಉಪಾಧ್ಯಕ್ಷ ಪಾಂಡು ತಳ್ವಾರ್ ಅವರು ಉಪಸ್ಥಿತರಿದ್ದರು. ಚೌಡಯ್ಯನಗರದ ಸಂಚಾಲಕರಾದ ಅಮೃತ್ ಗಾಡಿವಡ್ಡರ್ ಹೀಗೆ ಹಲವಾರು ಪದಾಧಿಕಾರಿಗಳು ಕೂಡಿ ಸಸಿ ನೆಡುವ ಕಾರ್ಯಕ್ರಮವನ್ನ, ಜಮಖಂಡಿಯ ಕಾರ್ಯಕ್ರಮವನ್ನ ಗ್ರೀನ್ ಸಿಟಿಯನ್ನಾಗಿ ಮಾಡಲು ನಾವು ನಿರ್ಧಾರ ಮಾಡಿಕೊಂಡಿದ್ದೇವೆ. ಶಾಲಾ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ಒಬ್ಬೊಬ್ಬರಿಗೆ ಒಂದೊಂದು ಸಸ್ಯನ್ನು ಕೊಟ್ಟು ನಮ್ಮ ಸಂಘಟನೆಯ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದವು ಎಂದು ತಿಳಿಸಿದರು. ರೈಲು ಹತ್ತುವಾಗ ಕೈಜಾರಿ ಬಿದ್ದು ಗಾಯಗೊಂಡಿದ್ದ ವೃದ್ಧನನ್ನ ಚಿತ್ತಾಪುರ್ ತಾಂಡ ಯುವಕರು ಕಲಬುರಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಚಿತ್ತಾಪುರ್ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಬೆಳಗ್ಗೆ 10:30 ಸುಮಾರಿಗೆ ಮುಂಬೈಯಿಂದ ಹೈದರಾಬಾದ್ಗೆ ತೆರಳುವ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ರೈಲು ಹತ್ತುವಾಗ ಹೈದರಾಬಾದ್ ಮೂಲದ 77 ವಯಸ್ಸಿನ ರಾಮನಾರಾಯಣ ವ್ಯಾಸ್ ಎಂಬ ವೃದ್ಧ ಕೈಜಾರಿದ ಪರಿಣಾಮ ಕೆಳಗೆ ಬೀಳುತ್ತಿದ್ದರು. ಅದೇ ಸಂದರ್ಭದಲ್ಲಿ ರೈಲು ಬಿಟ್ಟಿದೆ. ಹತ್ತಿರವಿದ್ದ ಸಾರ್ವಜನಿಕರು ಕೂಡಲೇ ಎಳೆದುಕೊಂಡಿದ್ದರಿಂದ ವೃದ್ಧನ ಜೀವ ಉಳಿದಿದೆ. ಆದರೆ ಕಾಲಿಗೆ, ಕೈಗೆ ಮತ್ತು ತಲೆಯ ಭಾಗಕ್ಕೆ ಗಂಭೀರ ಗಾಯಗಳಾಗಿ ಬಳಲುತ್ತಿದ್ದ ರೈಲು ನಿಲ್ದಾಣದಲ್ಲಿ ಮಲಗಿದ್ದ ವೃದ್ಧನನ್ನ ಚಿತ್ತಾಪುರ್ ತಾಂಡ ಯುವಕರಾದ ಜಗದೀಶ್ ಚೌಹಾಣ್, ದೇವದಾಸ್ ಚೌಹಾಣ್, ಪ್ರತಾಪ್ ಚೌಹಾಣ್, ಗಣೇಶ್ ಚೌಹಾಣ್ ಎಂಬುವರು ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ಚಿತ್ತಾಪುರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಚಿತ್ತಾಪುರ ಸಮುದಾಯ ಆಸ್ಪತ್ರೆಯ ವೈದ್ಯರು ಪ್ರಥಮ ಚಿಕಿತ್ಸೆ ಮಾಡಿ ಕಲಬುರಗಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಗಂಭೀರವಾಗಿ ಗಾಯಗೊಂಡಿದ್ದರಿಂದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಸಲಹೆ ಮೇರೆಗೆ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದರು. ರಾಮನಾರಾಯಣ ವ್ಯಾಸ ಮೂಲತಃ ಹೈದರಾಬಾದ್ ನಿವಾಸಿಯಾಗಿದ್ದು ಗುಜರಾತ್ನಲ್ಲಿರುವ ತಮ್ಮ ಮಗಳ ಭೇಟಿಗೆ ಹೋಗಿ ವಾಪಸ್ ಆಗುತ್ತಿದ್ದರು. ಗುಜರಾತ್ನಿಂದ ಮುಂಬೈವರೆಗೆ ಬೇರೆ ರೈಲಿಗೆ ಬಂದು ಮುಂಬೈಯಿಂದ ಹೈದರಾಬಾದ್ಗೆ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ದರು. ಚಿತ್ತಾಪುರ್ ರೈಲು ನಿಲ್ದಾಣದಲ್ಲಿ ಕುಡಿಯುವ ನೀರಿನ ಬಾಟಲಿ ಖರೀದಿಸಲೆಂದು ಇಳಿದಿದ್ದರು. ಬಾಟಲಿ ತೆಗೆದುಕೊಂಡು ರೈಲು ಹತ್ತುವಾಗ ಕೈಚಾರಿ ಕೆಳಗೆ ಬಿದ್ದಿದ್ದರು. ಅದೇ ಸಂದರ್ಭದಲ್ಲಿ ರೈಲು ಬಿಟ್ಟಿತು. ಜೀವ ಹೋಗುವುದನ್ನ ಸಾರ್ವಜನಿಕರ ಸಮಯ ಪ್ರಜ್ಞೆಯಿಂದ ತಪ್ಪಿದೆ. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ದಾಸರ ತೋಟ ಮುಗುಳಖೋಡದಲ್ಲಿ ಮಕ್ಕಳಿಗೆ ಚುನಾವಣಾ ಪ್ರಕ್ರಿಯೆ ಮತ್ತು ಮತದಾನದ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗುಳಖೋಡ್ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ದಾಸರ ತೋಟ ಮುಗುಳಖೋಡದಲ್ಲಿ ಮಕ್ಕಳಿಗೆ ಚುನಾವಣಾ ಪ್ರಕ್ರಿಯೆ ಮತ್ತು ಮತದಾನದ ಅರಿವು ಮೂಡಿಸಲು ಮುಖ್ಯ ಗುರುಗಳು, ಸಹಶಿಕ್ಷಕರು ಹಾಗೂ ಮಕ್ಕಳು ಸೇರಿ ಸಂಪತ್ತನ್ನ ರಚಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಚುನಾವಣಾಧಿಕಾರಿಯಾಗಿ ಸಹಶಿಕ್ಷಕರಾದ ಎಸ್ಬಿ ಗೋಲಭಾವಿ ಅವರು ಕಾರ್ಯನಿರ್ವಹಿಸಿದರು. ಅದೇ ರೀತಿ ಚುನಾವಣೆಯ ಎಲ್ಲಾ ಕಾರ್ಯಗಳನ್ನ ಮುಖ್ಯ ಗುರುಗಳಾದ ಶ್ರೀಮತಿ ಪಿಆರ್ ಪಾಟೀಲ್, ಸಹಶಿಕ್ಷಕರಾದ ಎಂಐ ಕಿತ್ತೂರ್, ಸಹಾಯಕರಾಗಿ ಶ್ರೀಮತಿ ಟಿಎಂ ಕಿತ್ತೂರ್, ಕಾರ್ಯಕ್ರಮದಲ್ಲಿ ವರದಿಗಾರರಾಗಿ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಕುಮಾರ್ ಆನಂದ್ ಗೋಳಸಂಗಿ ಕಾರ್ಯನಿರ್ವಹಿಸಿದ್ದರು. ಕಾರ್ಯಕ್ರಮದ ಕುರಿತು ಶಿಕ್ಷಕರಾದ ಎಸ್ಬಿ ಗೋಳಂಭಾವಿ ಮಾತನಾಡಿ, ಪ್ರಜಾಪ್ರಭುತ್ವದ ಮಹತ್ವವನ್ನ ಮಕ್ಕಳಿಗೆ ತಿಳಿಸಿಕೊಡುವುದು ಹಾಗೂ ಮತದಾನದ ಅರಿವು ಮೂಡಿಸುವುದು ಈ ಚುನಾವಣಾ ಪ್ರಕ್ರಿಯೆ ಉದ್ದೇಶ ಎಂದು ತಿಳಿಸಿದರು. ಶಾಲಾ ಸಂಸತ್ತಿಗೆ ಮುಖ್ಯಮಂತ್ರಿಗಳಾಗಿ ಸರಸ್ವತಿ ಪ್ರಹ್ಲಾದ್ ಕಲ್ಲೋಳಿ, ಹಣಕಾಸು ಮಂತ್ರಿಯಾಗಿ ಅಜಿತ್ ಶಶಿಧರ್ ಗೋಳಸಂಗಿ, ಆರೋಗ್ಯ ಮಂತ್ರಿಯಾಗಿ ಅಜಯ್ ಕಾಮತ್, ತುಳಸಿಗೇರಿ ಹೀಗೆ ಹಲವಾರು ವಿದ್ಯಾರ್ಥಿಗಳು ವಿವಿಧ ಇಲಾಖೆಗೆ ಆಯ್ಕೆಯಾದರು. ಆಯ್ಕೆಯಾದ ಎಲ್ಲ ಮಂತ್ರಿಗಳಿಗೆ ಶ್ರೀಮತಿ ಪಿಆರ್ ಪಾಟೀಲ್, ಗುರುಮಾತೆಯರು ಪ್ರಮಾಣ ವಚನ ಬೋಧಿಸಿದರು. ಈ ಸಮಯದಲ್ಲಿ ಎಲ್ಲಾ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಗೊತ್ತಿರುವಂತೆ ಭಾರತವು ಒಂದು ಪ್ರಜಾಪ್ರಭುತ್ವ ದೇಶವಾಗಿದೆ. ಚುನಾವಣೆ ನಮ್ಮ ದೇಶದಲ್ಲಿ ನಡೆಯುವಂತ ಹಬ್ಬಗಳಿದ್ದಂತೆ, ಆದ್ದರಿಂದ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶಕ್ಕೋಸ್ಕರ ನಮ್ಮ ಶಾಲೆಯಲ್ಲಿಯೂ ಶಾಲಾ ಸಂಸತ್ತಿಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಚುನಾವಣೆ ನಡೆಸಲು. ಬಸ್ ಹಾಗೂ ಟೆಂಪೋ ನಡುವೆ ಡಿಕ್ಕಿ ಸಂಭವಿಸಿ ಟೆಂಪೋದಲ್ಲಿದ್ದ 11 ಜನರು ಗಾಯಗೊಂಡಿರುವ ಘಟನೆ ಕುಮಟಾ ತಾಲೂಕಿನ ಮೊರಬ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದಿದೆ. ಗಾಯಗೊಂಡಿರುವವರಲ್ಲಿ 5 ಸ್ಥಿತಿ ಗಂಭೀರವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಹುಲಿಕೇರಿ ಗ್ರಾಮದ ಜನರು ಉಡುಪಿ ಕಡೆ ತೆರಳುತ್ತಿದ್ದ ಟೆಂಪೋ ಹಾಗೂ ಮಂಗಳೂರಿನಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದ ಬಸ್ಸಿನ ನಡುವೆ ತಡರಾತ್ರಿ ಡಿಕ್ಕಿ ಸಂಭವಿಸಿದೆ. ಟೆಂಪೋದಲ್ಲಿ 13 ಜನರಿದ್ದು ಮಕ್ಕಳು ಸೇರಿದಂತೆ 11 ಜನರಿಗೆ ಗಾಯಗಳಾಗಿವೆ. ತಕ್ಷಣ ಗಾಯಗೊಂಡವರನ್ನ ಕುಮಟಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು
ಗಾಯಗೊಂಡ ಐವರ ಸ್ಥಿತಿ ಗಂಭೀರವಾಗಿದ್ದು ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಎಲ್ಲರೂ ಕೆಲಸಕ್ಕೆಂದು ಉಡುಪಿಗೆ ವಲಸೆ ಹೋಗುತ್ತಿದ್ದರು ಎನ್ನಲಾಗಿದೆ. ಸ್ಥಳಕ್ಕೆ ತೆರಳಿದ ಕುಮಟಾ ಪೊಲೀಸರು ಪರಿಶೀಲನೆ ಬಳಿಕ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪಿಂಕ್ ಸಿಟಿ ಎಂದೇ ಖ್ಯಾತಿಯಾಗಿರುವ ಜೈಪುರ್ ಈಗ ಯುನೆಸ್ಕೋ ವಿಶ್ವ ಪರಂಪರೆಯ ನಗರ ಎಂದು ಯುನೆಸ್ಕೋ ತನ್ನ 43ನೇ ಅಧಿವೇಶನದಲ್ಲಿ ಘೋಷಿಸಿದೆ. ರಾಜಸ್ಥಾನದ ರಾಜಧಾನಿಯಾದ ಜೈಪುರ್ವನ್ನ 1727ರಲ್ಲಿ ಸವಾಯಿ ಜೈಸಿಂಗ್ ಎರಡನೆಯವನ್ನು ಸ್ಥಾಪಿಸಿದರು ಮತ್ತು ಇದು ಚಿನ್ನದ ತ್ರಿಕೋನದ ಭಾಗವಾಗಿರುವ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಇದು ದೆಹಲಿ, ಆಗ್ರಾ ಮತ್ತು ಜೈಪುರ್ವನ್ನ ಸಂಪರ್ಕಿಸುವ ಪ್ರವಾಸಿ ಸರ್ಕ್ಯೂಟ್ ಆಗಿದೆ. ಯುನೆಸ್ಕೋ ತನ್ನ ಘೋಷಣೆಯಲ್ಲಿ ಈ ನಗರದ ಯೋಜನೆ ಪ್ರಾಚೀನ ಹಿಂದೂ ಹಾಗೂ ಆಧುನಿಕ ಮೊಘಲ್ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳ ವಿಚಾರಗಳ ವಿನಿಮಯವನ್ನ ತೋರಿಸುತ್ತದೆ. ಗ್ರಿಡ್ ಯೋಜನೆ ಪಶ್ಚಿಮದಲ್ಲಿ ಚಾಲ್ತಿಯಲ್ಲಿರುವ ಒಂದು ಮಾದರಿಯಾಗಿದೆ, ಆದರೆ ವಿವಿಧ ಜಿಲ್ಲೆಗಳ ಸಂಘಟನೆಯು ಸಾಂಪ್ರದಾಯಿಕ ಹಿಂದೂ ಪರಿಕಲ್ಪನೆಗಳನ್ನು ಸೂಚಿಸುತ್ತದೆ ಎಂದು ಯುನೆಸ್ಕೋ ಹೇಳಿದೆ. ಇನ್ನು ಮುಂದುವರೆದು ಚೌಪರ್ ಮಾರುಕಟ್ಟೆಗಳು, ಅಂಗಡಿಗಳು, ನಿವಾಸಗಳು ಮತ್ತು ಮುಖ್ಯ ಬೀದಿಗಳಲ್ಲಿ ನಿರ್ಮಿಸಲಾದ ದೇವಾಲಯಗಳು ಏಕರೂಪದ ಮುಂಭಾಗಗಳನ್ನು ಹೊಂದಿವೆ ಎಂದು ಹೇಳಿದೆ. ಗ್ರಾಮ ಪಂಚಾಯಿತಿ ಸದಸ್ಯನಾಗಲು ಯೋಗ್ಯತೆ ಇಲ್ಲದ ಸಿಟಿ ರವಿ ಸತತ ಶಾಸಕನಾಗುತ್ತಿರುವುದು ಕೋಮುವಾದ ಹರಡಿ ದ್ವೇಷ ಬಿತ್ತಿ ಧರ್ಮ ಧರ್ಮಗಳ ನಡುವೆ ಕಲಹ ತಂದಿಟ್ಟು ಎಂದು ಬಿಜೆಪಿಯ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಮಾಧ್ಯಮ ಸಂಚಾಲಕ ಎಎನ್ ನಟರಾಜಗೌಡ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಶಾಸಕ ಸಿಟಿ ರವಿಯವರು ಕೈಲಾಗದವರು ಮೈ ಬರ್ಚಿಕೊಂಡರಂತೆ ತಮ್ಮ ಪಕ್ಷದ ಶಾಸಕರನ್ನ ಗೌರವದಿಂದ ನಡೆಸಿಕೊಳ್ಳದೆ ದರ್ಪ ದುರಹಂಕಾರದಿಂದ ಅಧಿಕಾರ ಚಲಾಯಿಸಲು ಹೊರಟರೆ ಇದೇ ಆಗುವುದು. ಒಬ್ಬ ಯೋಗ್ಯತೆ ಇಲ್ಲದವನನ್ನ ಪ್ರಧಾನಮಂತ್ರಿ ಮಾಡಲು ಹೊರಟ ಗುಲಾಮರ ಪ್ರಯಾಸವೇ ಕರ್ನಾಟಕದಲ್ಲಿ ಎಂಬ ಟ್ವಿಟರ್ ಪೋಸ್ಟ್ಗೆ ತಿರುಗೇಟು ನೀಡಿರುವ ಕಾಂಗ್ರೆಸ್ ಮಾಧ್ಯಮ ಸಂಚಾಲಕ ಹಾಗೂ ವಕ್ತಾರ ಎಎನ್ ನಟರಾಜಗೌಡ ಸಿಟಿ ರವಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿಟಿ ರವಿ ಅವರ ಟ್ವಿಟರ್ ಪೋಸ್ಟ್ಗೆ ಟಾಂಗ್ ಕೊಟ್ಟಿರುವ ಎಎನ್ ನಟರಾಜಗೌಡ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಲು ಯೋಗ್ಯತೆ ಇಲ್ಲದ ಸಿಟಿ ರವಿ ಸತತ ಶಾಸಕನಾಗುತ್ತಿರುವುದು ಕೋಮುವಾದ ಹರಡಿ ದ್ವೇಷ ಬಿತ್ತಿ ಧರ್ಮ ಧರ್ಮಗಳ ನಡುವೆ ಕಲಹ ತಂದಿಟ್ಟು ಎಂದು ರಾಜ್ಯಕ್ಕೆ ಗೊತ್ತಿದೆ ಎಂದು ಕಿಡಿಕಾರಿದ್ದಾರೆ. ಇನ್ನು ಮುಂದುವರೆದು ವೈದಿಕ ಶಾಹಿಯ ಗುಲಾಮಗಿರಿ ಮಾಡುತ್ತಿರುವವರು ನೀವು ಮತ್ತು ನಿಮ್ಮ ಬೆಂಬಲಿಗರು. ತುಘಲಕ್ ಕೂಡ ಒಂದಷ್ಟು ದಿನ ರಾಜನಾಗಿದ್ದ, ನಿಮ್ಮ ಪ್ರಧಾನಿಯಂತೆ ಎಂದು ಶಾಸಕ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ನ ಎಎನ್ ನಟರಾಜಗೌಡ ವಾಗ್ದಾಳಿ ನಡೆಸಿದ್ದಾರೆ. ಭಾರತದ ಯೋಧರು ಶೌರ್ಯ ಪರಾಕ್ರಮದಿಂದ ಹೋರಾಡಿ ಪಾಕ್ನ ಸೈನಿಕರ ಹುಟ್ಟಡಗಿಸಿದ ಕಾರ್ಗಿಲ್ ಯುದ್ಧ ನಡೆದು ಜುಲೈ 26ಕ್ಕೆ 20 ವರ್ಷ ತುಂಬಲಿದೆ. ಆಪರೇಷನ್ ವಿಜಯ ದಿನದ ಸ್ಮರಣಾರ್ಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಭಾರತೀಯ ಸೇನೆ ರೋಮಾಂಚನಗೊಳಿಸುವ ಹಾಡನ್ನ ಬಿಡುಗಡೆ ಮಾಡಿದೆ. ದೆಹಲಿಯ ಮಾಣಿಕ್ ಶಾ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ವಿಡಿಯೋ ಸಾಂಗ್ ಬಿಡುಗಡೆ ಮಾಡಿದರು. ಸಮೀರ್ ಅನ್ಸಾದ್ ಬರೆದ ಶತಾದ್ರು ಕಬೀರ್ ಹಾಡಿರುವ ಹಾಗೂ ರಾಜು ಸಿಂಗ್ ಸಂಗೀತ ಸಂಯೋಜನೆ ಮಾಡಿರುವ ಹಾಡಿನಲ್ಲಿ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್, ಸಲ್ಮಾನ್ ಖಾನ್, ಸುನಿಲ್ ಶೆಟ್ಟಿ, ಕಂಗನಾ ರನಾವತ್ ಮುಂತಾದ ಬಾಲಿವುಡ್ ಸೆಲೆಬ್ರಿಟಿಗಳು ಕಾಣಿಸಿಕೊಂಡಿದ್ದಾರೆ. 5:54 ನಿಮಿಷವಿರುವ ವಿಡಿಯೋದಲ್ಲಿ ಕಾರ್ಗಿಲ್ ಯುದ್ಧ ಸಂದರ್ಭದಲ್ಲಿ ಯೋಧರ ಹೋರಾಟ ಬಲಿದಾನ ಭಾರತಕ್ಕೆ ತಂದುಕೊಟ್ಟ ಅಮೋಘ ಜಯವನ್ನ ಅದ್ಭುತ ದೃಶ್ಯ ಸಂಯೋಜನೆಯ ಮೂಲಕ ಮನ ಮುಟ್ಟುವಂತೆ ಚಿತ್ರೀಕರಿಸಲಾಗಿದೆ. ಬರ್ಫೀಲೀ ಉನ್ ಚಟ್ಟಾನೋ ಪೇ ತೂ ಶೋಲಾ ಬನ್ಕೇ ಲಡತಾ ರಹಾ ಜಿಸ್ ಮೌಕೇ ಜಖ್ಮ ನಹೀ ದೇಖೇ ಬಸ್ ಆಗೇ ಬಢತಾ ರಹಾ ದುಶ್ಮನ್ ಕಾ ಹೌಸಲಾ ಚೂರ ಕಿಯಾ ಉನ್ಹೇ ಹಾರನೆ ಪೇ ಮಜಬೂರ ಕಿಯಾ ಜಬ ಗೋಲಿ ಲಗಿ ತೆರೆ ಸೀನೆ ಪೆ ತಬ ಠಹರ ಗಯಿ ಮೇರಿ ಸಾಸೆ ಜಬ ತೂನೆ ಮುಝೆ ಅಲ್ವಿದಾ ಕಹಾ ತೋ ಬರಸ ಪಡಿ ಮೇರಿ ಆಖೆ ಸೂರಜ ಕಿ ತರಹ ತಾಬಿಂದಾ ಹೈ ತೂ ಮರ ಕೇ ಭೀ ತೋ ಜಿಂದಾ ಹೈ ಮೇರೆ ಖೇತೋ ಮೇ ಖಲಿಹಾನೋ ಮೇ ತೂ ಲಹರಾಯೇ ಮೇರಿ ಫಸಲೋ ಮೇ ತೇರಿ ಹೀ ಝಲಕ್ ದಿಖೇ ಮುಝ್ಕೋ ಮೇರಿ ಆನೇ ವಾಲಿ. ಶಾಸಕರ ರಾಜೀನಾಮೆಯ ಕುರಿತು ಕ್ರೀಡಾ ಮತ್ತು ಯುವ ಸಬಲೀಕರಣ ಸಚಿವರಾದ ರಹೀಂ ಖಾನ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ.
ಶಾಸಕರ ರಾಜೀನಾಮೆಯಿಂದ ರಾಜ್ಯ ಮತ್ತು ಕೇಂದ್ರದ ನಾಯಕರು ಸಮ್ಮಿಶ್ರ ಸರ್ಕಾರದ ಉಳಿಸುವುದಕ್ಕಾಗಿ ರಾಜೀನಾಮೆ ನೀಡಿದ ಶಾಸಕರ ಮನವೊಲಿಕೆಯ ಪ್ರಯತ್ನದಲ್ಲಿ ಇದ್ದರೆ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಸಚಿವರಾದ ರಹೀಂ ಖಾನ್ ಅವರು ತಮ್ಮ ಕ್ಷೇತ್ರದ ಕೆಎಸ್ಎಸ್ಐಡಿಯ ಅನುದಾನದಲ್ಲಿ ರಸ್ತೆ ನಿರ್ಮಾಣದ ಶಂಕುಸ್ಥಾಪನೆ ಮಾಡುವಲ್ಲಿ ಮಗ್ನರಾಗಿದ್ದಾರೆ. ಮಾಧ್ಯಮದವರು ಶಾಸಕರ ರಾಜೀನಾಮೆ ಬಗ್ಗೆ ಕೇಳಿದರೆ ನನಗೆ ಸಂಪೂರ್ಣ ವಿಶ್ವಾಸವಿದೆ, ಇನ್ನೆರಡು ದಿನಗಳಲ್ಲಿ ಎರಡೂ ಪಕ್ಷದ ಮುಖಂಡರು ಅತೃಪ್ತರ ಮನವೊಲಿಕೆಗೆ ರಾಜೀನಾಮೆ ಹಿಂದಕ್ಕೆ ಪಡೆದುಕೊಳ್ಳುವಂತೆ ಮಾಡುವಲ್ಲಿ ಯಶಸ್ವಿಯಾಗುವವರು ಎಂದು ಹೇಳಿದ್ದಾರೆ. ಸರ್ಕಾರ ಬಾರೇ ಮೇ ಅಭಿ ಐಸಾ ಕುಚ ನೀ ಥೋಡಾ ಸಾ ಮಾಹೌಲ್ ನೀ ರಾಮಲಿಂಗ ರೆಡ್ಡಿ ಸಬ್ ಉನ್ನೋ ಸಬ್ ರಾಜೀನಾಮೆ ದೇ ರಹಾ ಚರ್ಚೆ ಕರ್ನೆ ಕೆ ಲಿಯೇ ಬೋರ್ ನಹೀ ವೋ ಥೋಡಾ ಸಾ ಉನ್ಕಾ ಸಮಸ್ಯಾ ಹೈ ಉಸ್ಕೋ ಹಲ್ ಕರ್ನೆ ಕೆ ಲಿಯೇ ಬಡೇ ಲೀಡರ್ಸ್ ಆಲ್ರೆಡಿ ಡಿಸ್ಕಸ್ ಚಲ್ ರಹಾ ಹೈ ಅಭಿ ದೋ ಚಾರ್ ದಿನ ಮೇ ಪೂರಾ ಕ್ಲಿಯರ್ ಪಿಕ್ಚರ್ ಆಯೆ ರೆಡ್ಸ್ ಗುರು ಏ ನಿಂದ್ರ ಜರ ಸ್ವಾಮಿ ಬಿ ಅಸ್ತಾನ ಸರ್ ಸುಶು ತರು ಗೈನ್ ಸರ್ ಸರ್ ಬರ್ರಿ ಸರ್ ಬರ್ರಿ ಸರ್ ಅವ್ರು ಬನ್ನಿ ಅಲ್ಲ ಹುಡುಗ ಮಾಡ್ತೀನಿ ಸರ್ ಸರ್ ಈ ಥರ ಲೇಖಕ ಮಹಿಪಾಲ ರೆಡ್ಡಿ ಮುನ್ನೂರ್ ಹಾಗೂ ಅವರ ಪುತ್ರ ವಿಜಯ ಭಾಸ್ಕರ್ ರೆಡ್ಡಿ ಬರೆದ ಮಾಧ್ಯಮಮುಖಿ ನೆನಪಿನ ಪಡಸಾಲೆ ಪುಸ್ತಕ ಬಿಡುಗಡೆ ಮಾಡಲಾಯಿತು. ರಾಷ್ಟ್ರಕೂಟ ಪುಸ್ತಕ ಮನೆ ಹಾಗೂ ಸಂಸ್ಕೃತಿ ಪ್ರಕಾಶನ ಕನ್ನಡ ಸಾಹಿತ್ಯ ವಿಭಾಗ ವಿಜಿ ಮಹಿಳಾ ಕಾಲೇಜು ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಸಹಯೋಗದಲ್ಲಿ ನಗರದ ವಿಜಿ ಮಹಿಳಾ ಕಾಲೇಜಿನಲ್ಲಿ ಆಯೋಜಿಸಿದ್ದ ಪತ್ರಕರ್ತ ಲೇಖಕ ಮಹಿಪಾಲ ರೆಡ್ಡಿ ಮುನ್ನೂರ್ ಹಾಗೂ ಅವರ ಪುತ್ರ ವಿಜಯ ಭಾಸ್ಕರ್ ರೆಡ್ಡಿ ಬರೆದ ಮಾಧ್ಯಮಮುಖಿ ನೆನಪಿನ ಪಡಸಾಲೆ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಈ ವೇಳೆ ಮಹಿಪಾಲ ರೆಡ್ಡಿ ಮುನ್ನೂರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಎಚ್ಎಂ ಮಹೇಶ್ವರಯ್ಯ, ಮಾಜಿ ಉಪಸಭಾಪತಿ ಚಂದ್ರಶೇಖರ್ ರೆಡ್ಡಿ ಮದನ, ಹಿರಿಯರಾದ ಚಿನ್ನಪ್ಪ ರೆಡ್ಡಿ ತುಳೇರ್, ಶರಣಬಸವ ವಿಶ್ವವಿದ್ಯಾಲಯ ಕುಲಸಚಿವ ಡಾ ಲಿಂಗರಾಜ್ ಶಾಸ್ತ್ರಿ, ಎಕೆ ರಾಮೇಶ್ವರ್, ಸ್ವಾಮಿರಾವ್ ಕುಲಕರ್ಣಿ, ಪಿಎಂ ಮಣ್ಣೂರ್, ಸುರೇಶ್ ಬಡಿಗೇರ್, ಸಿದ್ದರಾಮ್ ಹೊನ್ಕಲ್, ಎಸ್ಎಸ್ ಪಾಟೀಲ್, ಡಾ ಲಕ್ಷ್ಮೀಶಂಕರ್ ಜೋಶಿ, ಡಾ ಸುಜಾತಾ ಜಂಗಮ್ ಶೆಟ್ಟಿ, ಎಲ್ಬಿಕೆ ಅಲ್ದಾಳ್, ರತ್ನಕಲಾ ಮಹಿಪಾಲ ರೆಡ್ಡಿ, ಚಾಮರಾಜ್ ದೊಡ್ಮನಿ ಸೇರಿದಂತೆ ಅನೇಕರು ಅಪ್ಪ ಮಗನ ಪುಸ್ತಕ ಬಿಡುಗಡೆಗೆ ಸಾಕ್ಷಿಯಾದರು. ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಎಷ್ಟು ವೈರಲ್ ಆಯಿತು ಈ ಸಮಾರಂಭದ ಆಮಂತ್ರಣ ಪತ್ರಿಕೆ ಅಂದರೆ, ಇಬ್ಬರು ಅದಕ್ಕೆ ತುಂಬ ಗಂಭೀರವಾದಂತಹ ಕಾಮೆಂಟ್ಗಳನ್ನು ಮಾಡಿದ್ದಾರೆ. ಒಂದು ಸಿದ್ದರಾಮ ಹೊನ್ಕಲ್ ಅವರು, ನಿಮ್ಮ ಪ್ರಚಾರವನ್ನು ನೋಡಿದರೆ ಈ ಸಭಾಂಗಣದಿಂದ ಚಂದ್ರಶೇಖರ ಪಾಟೀಲ್ ಕ್ರೀಡಾಂಗಣಕ್ಕೆ ಶಿಫ್ಟ್ ಮಾಡಬೇಕಾದಂಥ ಸಮಾರಂಭ ಆಗಬಹುದೇನೋ ಅಂತ ಹೇಳಿ, ಇನ್ನೊಬ್ಬರು ಡಾಕ್ಟರ್ ಲಕ್ಷ್ಮೀ ಶಂಕರ್ ಜೋಶಿ, ಸಂಗೀತದ ಪ್ರಾಧ್ಯಾಪಕರು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ, ಅವರು ಕಾಮೆಂಟ್ ಮಾಡಿದ್ದೇನೆಂದರೆ 8 ದಿನ ಮೊದಲೇ ನಾನು ಬಂದು ಜಾಗ ಹಿಡಿಲೇನೋ ಅಂತ ಹೇಳಿ, ಅಷ್ಟರ ಮಟ್ಟಿಗೆ ಪ್ರಚಾರ, ಅಷ್ಟರ ಮಟ್ಟಿಗೆ ವ್ಯಾಟ್ಸಪ್ಗಳಲ್ಲಿ ಹರಿದಾಡ್ತಿರುವಂಥ ಆಮಂತ್ರಣ ಪತ್ರಿಕೆ ಅಂತ ಹೇಳಿ. ಆಮಂತ್ರಣ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಕಲಬುರಗಿಯ ವಿಶ್ವೇಶ್ವರಯ್ಯ ಭವನದಲ್ಲಿ ಭೂ ಸಮಾವೇಶ ಆಯೋಜಿಸಲಾಗಿತ್ತು. ಸಮಾವೇಶಕ್ಕೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರು ಚಾಲನೆ ನೀಡಿದರು. ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿಯನ್ನು ಕೂಡಲೇ ವಾಪಸ್ ಪಡೆಯುವಂತೆ ಸಮಾವೇಶದಲ್ಲಿ ಒತ್ತಾಯಿಸಲಾಯಿತು. ಕೈಗಾರಿಕೆಗಳಿಗೆ ಬೇಕಾಬಿಟ್ಟಿ ಭೂಮಿ ಖರೀದಿಸುವುದನ್ನು ಕೈಬಿಡಬೇಕು. ಕೈಗಾರಿಕೆಗಳಿಗೆ ಖರೀದಿಸಿದ ಜಮೀನಿಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಮಾರುತಿ ಮಾನ್ಪಡೆ, ಶರಣಬಸಪ್ಪ ಮಂಶೆಟ್ಟಿ, ಮಾಜಿ ಸಚಿವ ಎಸ್ಕೆ ಕಾಂತ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಿಂದೆ ಭೂ ಸ್ವಾಧೀನ ಕಾಯ್ದೆ 894 ಸ್ವಾತಂತ್ರ್ಯ ಬರುವುದಕ್ಕೆ ಮುಂಚಿತವಾಗಿ ಆಂಗ್ಲರು ನಮ್ಮ ನಾಡಿನ ಆಂಗ್ಲರು ಆ ಕಾಯ್ದೆಯನ್ನು ಮಾಡಿದರು. ಆ ಕಾಯ್ದೆಯ ಅಡಿಯಲ್ಲಿ ಭೂ ಸ್ವಾಧೀನ ರೈತರ ಜಮೀನನ್ನು ಬೇರೆ ಬೇರೆ ಸಾರ್ವಜನಿಕರಿಗೋಸ್ಕರವಾಗಿ ಅಂತ ಹೇಳಿ ಕೈಗಾರಿಕೆಗಳಿಗೆ ಮತ್ತು ಖಾಸಗಿ ವಿದ್ಯಾ ಸಂಸ್ಥೆಗಳಿಗೆ ಕಬಳಿಸಿದ್ದಾರೆ. ಪ್ರಕಾಶ್
ಕುರುಬಂದ ಅವರ ಚಿತ್ರಕಥೆ ಹಾಗೂ ನಿರ್ದೇಶನದ ಮೌಢ್ಯದ ಮರೆಯಲ್ಲಿ ಕಿರುಚಿತ್ರದ ಆಡಿಷನ್ ಕಾರ್ಯಕ್ರಮವನ್ನು ಬೆಳಗಾವಿ ನಗರದ ಬನಶಂಕರಿ ದೇವಸ್ಥಾನದ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬನಶಂಕರಿ ದೇವಸ್ಥಾನದ ಸಭಾಭವನದಲ್ಲಿ ಪ್ರಕಾಶ್ ಕುರುಬಂದ ಅವರ ಚಿತ್ರಕಥೆ ಹಾಗೂ ನಿರ್ದೇಶನದ ಮೌಢ್ಯದ ಮರೆಯಲ್ಲಿ ಕಿರುಚಿತ್ರದ ಆಡಿಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಆಡಿಷನ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ನಟನಟಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರದರ್ಶನ ನೀಡಿದರು. ಸಂಗೀತ, ನೃತ್ಯ, ಸಿನಿಮಾ ಡೈಲಾಗ್, ನಾಟಕದ ದೃಶ್ಯಗಳು ಸೇರಿದಂತೆ ಇನ್ನಿತರ ದೃಶ್ಯಗಳನ್ನು ಪ್ರದರ್ಶಿಸಿ ಜನಮನ ಸೆಳೆದರು. ಆಡಿಷನ್ ತೀರ್ಪುಗಾರರಾಗಿ ಶಿಕ್ಷಕಿ ಪ್ರೇಮಾ, ನಡುವಿನ ಮನಿ, ರಮಾ ನಾಯಕ್, ಪ್ರಕಾಶ್ ಕುರುಬಂದ ಹಾಜರಿದ್ದರು. ಇದು ಈ ಹೊತ್ತಿನ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.